ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಬೇಕು, ಉಗ್ರರನ್ನ ಹುಡಸಮೇತ ಕಿತ್ತೊಗೆಯಬೇಕು. ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹಿಂದೂ ಆಂದೋಲನ ಒತ್ತಾಯ. ರಾಕಿಂಗ್ ಸ್ಟಾರ್ ಮಗಳಿಗೆ ರೆಬಲ್ ಸ್ಟಾರ್ ನ ಗಿಫ್ಟ್, ಯಶ್ ಮನೆ ಸೇರಿದ್ದು ಸುಂದರ ತೊಟ್ಟಿಲು. ಅಜ್ಜನ ಕಾಣಿಕೆಯಲ್ಲಿ ಬೊಂಬಗಳ ತುಂಟಾಟ. ಕಸದ ತೊಟ್ಟಿಯಾದ ಬಸ್ ನಿಲ್ದಾಣಕ್ಕೆ ಅಭಿವೃದ್ಧಿ ಭಾಗ್ಯ. ಎಚ್ಚೆತ್ತುಕೊಂಡ ಸ್ವಚ್ಛತೆಗೆ ಮುಂದಾದ ಅಧಿಕಾರಿಗಳು. ಮಾಧ್ಯಮ ಲೋಕದಲ್ಲಿ ಸಾಕ್ಷಿ ಇಂಪ್ಯಾಕ್ಟ್. ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಸೇನೆಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ರಾಷ್ಟ್ರೀಯ ಹಿಂದೂ ಆಂದೋಲನ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಬೊಗಾರ್ವೆಸ್ ವೃತ್ತದಲ್ಲಿ ರಾಷ್ಟ್ರೀಯ ಆಂದೋಲನ ವತಿಯಿಂದ ಪ್ರತಿಭಟನೆ ನಡೆಸಿ ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ರಕ್ತ ಮಹಾಪೀಪಾಸುಗಳ ಅಟ್ಟಹಾಸ ಮೆರೆದಿದ್ದು ಗಡಿಗೆ ಬೆನ್ನೆಲುಬಾಗಿ ನಿಂತ ಯೋಧರನ್ನು ಬರೆತೆಗೆದುಕೊಂಡಿದ್ದು ಅದರ ಪ್ರತೀಕಾರವನ್ನು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಸೇನಾ ಜಿಲ್ಲಾಧ್ಯಕ್ಷ ರವಿಕುಮಾರ್ ಕೊಕತಿಕರ್ ಮಾತನಾಡಿ, ನಮ್ಮ ದೇಶದ 44 ಜನ ಯೋಧರು ಬಲಿಯಾಗಲು ಪಾಕಿಸ್ತಾನವೇ ನೇರವಾಗಿ ಕಾರಣವಾಗಿದ್ದು ಅದರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಮತ್ತು ಉಗ್ರರನ್ನು ಬೇರು ಸಮೇತ ಕಿತ್ತೊಗೆಯುವಂತೆ ಕೇಂದ್ರ ಸರ್ಕಾರ ತಂತ್ರ ರೂಪಿಸಬೇಕೆಂದು ಒತ್ತಾಯಿಸಿದರು. ಚಿತ್ರನಟ ಯಶ್ ಮಗಳಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಆಶಯದಂತೆ ಸ್ವರ್ಗದಿಂದ ತೊಟ್ಟಿಲು ಕೊಡುಗೆಯಾಗಿ ಬಂದೇ ಬಿಟ್ಟಿದೆ. ಬೆಳಗಾವಿಯಲ್ಲಿ ನಿರ್ಮಾಣವಾದ ಈ ಸುಂದರ ತೊಟ್ಟಿಲು ನಿನ್ನೆ ಯಶ್ ಮನೆಯ ಬಾಗಿಲನ್ನ ತಟ್ಟಿದೆ. ಹೇಗಿದೆ ಆ ತೊಟ್ಟಿಲು ನೋಡೋಣ, ಬನ್ನಿ. ಹಿರಿಯ ನಟ ಅಂಬರೀಶ್ ರವರ ಕೊನೆಯ ಆಸೆಯಂತೆ ರಾಕಿಂಗ್ ಸ್ಟಾರ್ ಯಶ್ ಮಗಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅವರ ಮನೆ ಸೇರಿದೆ. ರೆಬಲ್ನ ಆಸೆಯಂತೆ ಆ ಗಿಫ್ಟ್ ಬೆಳಗಾವಿಯಲ್ಲಿ ತಯಾರಾಗಿದ್ದು ಕಟ್ಟಿಗೆಯ ತೊಟ್ಟಿಲು ನಿರ್ಮಾಣ ಮಾಡಿದವರ ಹೆಸರು ಶ್ರೀಧರ್ ಸಾವುಕಾರ್. ಧಾರವಾಡ ಜಿಲ್ಲೆಯ ಕಲಘಟಗಿಯ ನಿವಾಸಿ. ಕಲಘಟಗಿಯ ಚಿತ್ರಗಾರ ಕುಟುಂಬ ತೊಟ್ಟಿಲು ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುತ್ತಿದೆ. ಈ ಹಿಂದೊಮ್ಮೆ ಧಾರವಾಡಕ್ಕೆ ಬಂದಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಮೊಮ್ಮಕ್ಕಳ ನಾಮಕರಣಕ್ಕೆಂದು ಕಟ್ಟಿಗೆಯಲ್ಲಿ ನಿರ್ಮಾಣವಾದ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಿದ್ರು. ಕಟ್ಟಿಗೆಯಲ್ಲಿ ಸುಂದರವಾಗಿ ನಿರ್ಮಾಣವಾದ ತೊಟ್ಟಿಲನ್ನ ನೋಡಿ ರಾಜ್ಕುಮಾರ್ ಬೆರಕಾಗಿದ್ರು. ಕಲಾವಿದನ ಕೈ ಚಳಕದಲ್ಲಿ ಸಿದ್ಧವಾಗಿದ್ದ ಈ ತೊಟ್ಟಿಲನ್ನು ನೋಡಿ ಇಡೀ ಕನ್ನಡ ಚಿತ್ರರಂಗವು ಆನಂದಿಸಿತು. ಅಂಬರೀಶ್ ಕೂಡ ಆ ತೊಟ್ಟಿಲನ್ನ ಕಂಡು ಖುಷಿಯಾಗಿದ್ರು. ಅಲ್ಲದೆ ಮಗನಂತಿರೋ ಯಶ್ ರಾಧಿಕಾ ದಂಪತಿಗೆ ಉಡುಗೊರೆಯಾಗಿ ತೊಟ್ಟಿಲು ನೀಡಲು ಬಯಸಿದ್ರು. ಅಂಬರೀಶ್ ಸಾವನ್ನಪ್ಪುವ 8 ದಿನಗಳ ಮುಂಚೆಯೇ ಬೆಳಗಾವಿಯ ನಾರಾಯಣ ರಾವ್ ಕಲಾಲ್ ಎಂಬುವರಿಗೆ ಕೂತು ಕರೆ ಮಾಡಿ ತೊಟ್ಟಿಲು ಮಾಡಿಕೊಡಲು ಹೇಳಿದ್ರು. ಅಂಬೆ ಆಪ್ತ ನಾರಾಯಣ್ ಕಲಾಲ್ ಧಾರವಾಡದ ಕಲಘಟಗಿಯ ತೊಟ್ಟಿಲು ತಯಾರು ಮಾಡಿಸಿದ್ದಾರೆ. ಅದರಂತೆ ಕಿತ್ತೂರಿನ ಕಲ್ಮಠದಲ್ಲಿ ಜೋಡಿಸಿ ಬಾಳಿದರೆ ಕಿತ್ತೂರು ಚೆನ್ನಮ್ಮನಂತೆ ಯಶ್ ಮಗಳು ಬಾಳಬೇಕು ಎಂದು ಕಿತ್ತೂರಿನಿಂದ ಇವತ್ತು ತೊಟ್ಟಿಲು ಯಶ್ ಮಗಳಿಗೆ ಮುತ್ತೈದೆಯರನ್ನು ಕರೆಸಿ ತೊಟ್ಟಿಲು ತೂಗಿ ಹೂಮಾಲೆಗಳಿಂದ ತೊಟ್ಟಿಲು ಅಲಂಕರಿಸಿ ಜೋಗುಳ ಹಾಡಿ ಮುತ್ತೈದೆಯರಿಂದ ಪೂಜೆ ಪುನಸ್ಕಾರ ಮಾಡಿ ತೊಟ್ಟಿಲು ಹಸ್ತಾಂತರಿಸಲಾಯಿತು. ತೊಟ್ಟಿಲು ತುಂಬ ಜಾನಪದ ಶೈಲಿಯ ಚಿತ್ರಗಳು ಸೊಬಗು ಮೂಡಿದ್ದವು. ನಟ ಅಂಬಿ ನಮ್ಮನ್ನು ಅಗಲಿದ್ದಾರೆ. ಇಡೀ ಕರುನಾಡು ಅಂಬಿ ಇಲ್ಲದೆ ಅನಾಥ ಭಾವದಿಂದ ಹೊರಬಂದಿಲ್ಲ. ಆದರೆ ಈಗ ಅಂಬಿ ಕನಸು ನನಸಾಗುವ ಸಮಯ ಬಂದಿದೆ. ಅವರ ಆಶಯದಂತೆ ರಾಕಿಂಗ್ ಸ್ಟಾರ್ ಯಶ್ ಮಗಳಿಗೆ ಒಂದು ಭರ್ಜರಿ ಗಿಫ್ಟ್ ಬೆಳಗಾವಿಯಿಂದ ಹೊರಟಿದೆ. ಇನ್ನು ಯಶ್ ಮಗಳು ಅಂಬಿ ಅನ್ನ ನೀಡಿದ ಆ ಗಿಫ್ಟ್ನಲ್ಲಿ ಹೊಸ ಕನಸು ಕಾಣುತ್ತಾ ಆಟವಾಡಲಿದ್ದಾಳೆ. ಖಾನಾಪುರ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯ ಹಲಸೆ ಗ್ರಾಮದ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿದ್ದ ಅನೈತಿಕ ಚಟುವಟಿಕೆಗಳ ಕರ್ಮಕಾಂಡವನ್ನ ಸಾಚಿ ನ್ಯೂಸ್ ಕೆಲವೇ ದಿನಗಳ ಹಿಂದೆ ಬಿಚ್ಚಿಟ್ಟಿತ್ತು. ಇದರಿಂದ ದಿಢೀರನೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬಸ್ ನಿಲ್ದಾಣವನ್ನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇಲ್ಲಿದೆ ನೋಡಿ ಸಾಚಿ ನ್ಯೂಸ್ನ ಇಂಪ್ಯಾಕ್ಟ್. ಕೇವಲ ಸುದ್ದಿಗಳಿಗಾಗಿ ಮಾಧ್ಯಮಗಳು ಕೆಲಸ ಮಾಡುವುದಿಲ್ಲ, ಮಾಧ್ಯಮಗಳು ಜನರ ಧ್ವನಿಗಳಾಗಿವೆ ಎನ್ನುವುದಕ್ಕೆ ನಮ್ಮ ಸಾಚಿ ಮಾಧ್ಯಮದ ಇಂಪ್ಯಾಕ್ಟ್ ಸಾಕ್ಷಿಯಾಗಿದೆ. ಹೌದು, ಖಾನಾಪುರ ತಾಲೂಕಿನ ಹಲಸಿ ಗ್ರಾಮವು ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮ. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿದ ಈ ಗ್ರಾಮದ ಬಸ್ ನಿಲ್ದಾಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಕಸದ ತೊಟ್ಟಿಯಾಗಿ ರೂಪುಗೊಂಡಿತ್ತು. ಪ್ರಯಾಣಿಕರು ಸ್ಮಶಾನದಲ್ಲಿ ನಿಂತು ಬಸ್ಸಿಗಾಗಿ ಕಾಯುತ್ತಿದ್ದೇವೆ ಅನ್ನಿಸುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದರು. ಸಾರ್ವಜನಿಕರು ಎಷ್ಟೇ ಮನವಿ ಮಾಡಿದರೂ ಗಾಳಿಗೆ ತೂರುತ್ತಿದ್ದರು.
ಇದೆಲ್ಲವನ್ನು ಅರಿತ ಸಾಚಿ ಮಾಧ್ಯಮ ಬಸ್ ನಿಲ್ದಾಣ ತ್ವರಿತವಾಗಿ ಅಭಿವೃದ್ಧಿ ಹೊಂದಬೇಕು, ಐತಿಹಾಸಿಕ ಗ್ರಾಮ ಮಾದರಿಯಾಗಿ ರೂಪುಗೊಳ್ಳಬೇಕು ಎಂದು ನಿನ್ನೆ ಅಷ್ಟೇ ವರದಿ ಪ್ರಸಾರ ಮಾಡಿತ್ತು. ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗ್ರಾಮದ ಬಸ್ ನಿಲ್ದಾಣವನ್ನ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದರು. ಸಾರ್ವಜನಿಕರು ಸಂತೋಷ ಪಡುವಂತಾಗಿದೆ. ಯಾವಾಗ ಇಲ್ಲೊಂದು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತದೆ ಎಂದು ಸಾರ್ವಜನಿಕರು ಕಾಣುತ್ತಿದ್ದ ಕನಸು ನನಸಾಗಿದೆ. ಈಗೇನು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಭಿವೃದ್ಧಿ ಕಾರ್ಯಕ್ಕೆ ಕೈ ಇಟ್ಟಿದ್ದಾರೆ. ಆದರೆ ಕೆಲಸ ಇಷ್ಟಕ್ಕೆ ಸೀಮಿತವಾಗದೆ ಸಾರ್ವಜನಿಕರ ಆಸೆಯಂತೆ ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸುವ ಕಾರ್ಯ ಮುಂದುವರಿಯುವುದೋ ಇಲ್ಲವೋ ಅನ್ನುವುದನ್ನು ಕಾದು ನೋಡಬೇಕಿದೆ. ಪರಶುರಾಮ್ ಮಾದರ್, ಸಾಚಿ ನ್ಯೂಸ್, ಖಾನಾಪುರ್. ಇಳಕಲ್ ನಗರದ ರೋಟರಿ ಕ್ಲಬ್ ಹಾಗೂ ಎಸ್ಬಿಎಂ ವಿದ್ಯಾವರ್ಧಕ ಸಂಘದ ಸಹಕಾರದೊಂದಿಗೆ ಶ್ರೀ ಎಂಡಿಮುರಿ ವೀರೇಂದ್ರನಾಥ್ ಅವರಿಂದ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವು ಇಳಕಲ್ನ ಎಸ್ಆರ್ ಕಂಟಿ ಸಭಾಭವನದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಅಧ್ಯಕ್ಷ ಕೆಎಸ್ ಕೊಡ್ಲಪ್ಪನವರ ಸದಸ್ಯರಾದ ವಿಜಯ್ ಕುಮಾರ್ ಹಿರೇಮಠ್, ಸಿಎಸ್ ಶಿಕ್ಕೇರಿಮಠ್ ಹಾಗೂ ಚಂದ್ರಶೇಖರ್ ಮಾಡಿ ಉಪಸ್ಥಿತರಿದ್ದರು. ಕಲ್ಮಡಿ ಏತ ನೀರಾವರಿ ಯೋಜನೆ ಜಾರಿಗೆ ತಂದ ಸರ್ಕಾರಕ್ಕೆ ಅರವಿಂದ್ ದಳವಾಯಿ ಅವರು ವಿಜಯೋತ್ಸವ ಆಚರಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಕರ್ನಾಟಕ ಸರ್ಕಾರವು ಕಲ್ಮಾಡಿ ಏತ ನೀರಾವರಿ ಯೋಜನೆಯನ್ನು ಘೋಷಿಸಿದ್ದು ಬಹುದಿನಗಳ ಕನಸು ನನಸಾಗಿದ್ದು ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸುತ್ತೇನೆ ಎಂದು ಅರವಿಂದ್ ದಳವಾಯಿ ಅವರು ಹೇಳಿದರು. ಕಲ್ಮಾಡಿ ಏತ ನೀರಾವರಿ ಹೋರಾಟದ ಕನಸು ನನಸಾಗಿದ್ದು ಹಾಗೂ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಪ್ರಾಧಿಕಾರದ ಹೋರಾಟದ ಕನಸು ನನಸಾಗಿದ್ದು ಈ ಎರಡೂ ಕನಸು ನನಸಾದಗೋಸ್ಕರ ಕೌಚಲ್ಕಿ ಗ್ರಾಮದ ವಿಜಯೋತ್ಸವವನ್ನು ಅರವಿಂದ್ ದಳವಾಯಿ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅರವಿಂದ್ ದಳವಾಯಿ ಅವರು ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದ ಕಲ್ಮಾಡಿ ಏತ ನೀರಾವರಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹಾಗೂ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್, ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯನವರಿಗೆ ಈ ಯೋಜನೆ ಜಾರಿಗೆ ತರಬೇಕೆಂದು ಬೇಡಿಕೊಂಡಾಗ ಈ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರು, ಸಮನ್ವಯ ಸಮಿತಿ ಅಧ್ಯಕ್ಷರು ಸೇರಿ ಈ ಯೋಜನೆಯನ್ನು ಜಾರಿಗೆ ತಂದರು. ಈ ಯೋಜನೆ ಅನುಷ್ಠಾನ ಸಾಗಬೇಕಾದರೆ ಸಮಸ್ತ ಕೌಜಲ್ಗಿ, ಹೊನ್ನಕುಪ್ಪಿ, ತಳಕಟ್ನಾಳ, ಗೋಸ್ಪಾಲ, ಮಣ್ಣಿಕೇರಿ ರೈತಾಪಿ ಜನರ ಬೆಂಬಲದಿಂದ ಯೋಜನೆ ಜಾರಿಗೆ ಬಂದಿದೆ. ಸರ್ಕಾರಕ್ಕೆ ವಿಜಯೋತ್ಸವದ ಮಾಡಿ ಅಭಿನಂದನೆಗಳನ್ನು ತಿಳಿಸಿದರು. ಕೆಎಸ್ ಭಗವಾನ್, ಸಚಿವ ಅನಂತಕುಮಾರ್ ಹೆಗಡೆ, ಬಸಂತ್ ಗೌಡ್ ಪಾಟೀಲ್ ಯತ್ನಾಳ್ ಸೇರಿದಂತೆ ಯಾರೇ ಆಗಲಿ ಯಾವುದೇ ಧರ್ಮ ಜಾತಿಯವರಿಗೆ ನೋವಾಗುವಂತೆ ಪ್ರಚೋದನಕಾರಿ ಹೇಳಿಕೆ ನೀಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವರು ರಾಜಕೀಕರಣಗೊಳಿಸಲು ಮುಂದಾಗುತ್ತಿದ್ದಾರೆ. ಅವರ ಉದ್ದೇಶ ಸಫಲಗೊಳಿಸಲು ಬಿಡುವುದಿಲ್ಲ. ಈ ಬಗ್ಗೆ ಆಂತರಿಕ ಚರ್ಚೆ ನಡೆಸಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಇಂಥ ಪ್ರಚೋದನಕಾರಿ ಹಾಗೂ ದ್ವೇಷ ಭಾಷಣಗಳು ಹೆಚ್ಚಾಗುತ್ತವೆ. ಈ ರೀತಿಯ ಹೇಳಿಕೆಗಳನ್ನು ನೀಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಈಗಾಗಲೇ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಆಡಿಯೋ ಪ್ರಕರಣ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಒತ್ತಾಯ ಮಾಡಿ ಎಸ್ಐಟಿ ನೇಮಕ ಮಾಡಿಸಿದ್ದು ಜೆಡಿಎಸ್ ಮೇಲೆ ಹಗೆ ಸಾಧಿಸಿ ಕುಮಾರಸ್ವಾಮಿಯನ್ನು ಸಿಲುಕಿಸುವ ಪ್ಲಾನ್ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕ ಕೆಎಸ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಸ್ಪೀಕರ್ ತೀರ್ಮಾನಕ್ಕೆ ಬದ್ಧ ಎಂದಿದ್ದರು. ಆದರೆ ಎಸ್ಐಟಿ ತನಿಖೆ ಮಾಡೇ ಮಾಡ್ತೀವಿ ಎಂದು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಯಾಕೆ ಘೋಷಣೆ ಮಾಡಿದರು, ಘೋಷಣೆ ಮಾಡಲು ಅವರು ಯಾರು, ಪ್ರಕರಣದಲ್ಲಿ ಕುಮಾರಸ್ವಾಮಿಯವರನ್ನು ಸಿಲುಕಿಸಬೇಕು ಎನ್ನುವುದು ಸಿದ್ದರಾಮಯ್ಯ ಉದ್ದೇಶ ಎಂದರು. ಫೋನ್ ಕದ್ದಾಲಿಕೆ ಮಾಡಿರುವುದಾಗಿ ಕುಮಾರಸ್ವಾಮಿ ಒಪ್ಪಿಕೊಂಡಿದ್ದಾರೆ. ಚಾಮುಂಡೇಶ್ವರಿಯ ಸೋಲಿನ ಸೇಡು ತೀರಿಸಿಕೊಳ್ಳಲು ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಹಗೆ ಸಾಧಿಸುತ್ತಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಾಗುತ್ತಾರೋ ಕಾದು ನೋಡಬೇಕು ಎಂದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಯಪ್ಪ, ಏನಿದು, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದ್ದೀವಿ, ಚಾನೆಲೇ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಹಾ, ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದರೆ ದುಡ್ಡನ್ನ ಪೇ ಮಾಡಲೇಬೇಕು.
ಎಸ್, ಆದ್ರೆ ನಿಮಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸು ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಕುಮಾರ್ ಮಜಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಕೊಂಡು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಶೇಖರ್. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ PM ಶರ್ಮಾ.
ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ತೋಟದ ಮನೆಯಿಂದ ಊರೊಳಗೆ ಹೋಗಿ ಬರುವುದಾಗಿ ಮನೆಯಿಂದ ಹೋಗಿದ್ದ ಯುವಕ ನೇಣು ಬಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅತನೇ ತಾಲೂಕಿನ ಯಲ್ಲಪ್ಪವಾಡಿ ಗ್ರಾಮದಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಅಥಣಿ ತಾಲೂಕಿನ ಗುಂಡರಕೊಂಡಿ ನಿವಾಸಿ ಬಸವರಾಜ ಎಂದು ತಿಳಿದು ಬಂದಿದ್ದು, ಯಲ್ಲಮ್ಮವಾಡಿ ಗ್ರಾಮದ ನಿರ್ಜನ ಪ್ರದೇಶದ ಮರವೊಂದಕ್ಕೆ ನೇಣು ಬಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಗೋಪನಹಳ್ಳಿ ಗ್ರಾಮದ ಮಾರಪ್ಪ ದೇಗುಲದ ಹುಂಡಿಯ ಮೇಲೆ ಕದಿಮರು ಕಣ್ಣು ಹಾಕಿದ್ದು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಮಾರಮ್ಮ ದೇಗುಲದಲ್ಲಿ ಕೈ ಚಳಕ ತೋರಿಸಿದ್ದು ಶನಿವಾರ ತಡರಾತ್ರಿ ಹುಂಡಿಯನ್ನು ಹೊತ್ತೊಯ್ದಿದ್ದಾರೆ. ಚಳ್ಳಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಹೇಳಿ ಪಾಕಿಸ್ತಾನದ ಕಳ್ಳಾಟದಿಂದ ಪುಲ್ವಾಮಾದಲ್ಲಿ ವೀರ ಸೇನಾನಿಗಳು ಹುತಾತ್ಮರಾಗಿದ್ದಕ್ಕೆ ವೀರ ಯೋಧರಿಗಾಗಿ ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಮುಸ್ಲಿಂ ಸಂಘಟನೆಗಳು ಕಂಬನಿ ಮಿಡಿದಿವೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಶನಿವಾರ ಸಂಜೆ ಮುಸ್ಲಿಂ ಸಂಘಟನೆಗಳ ನೂರಾರು ಮುಸ್ಲಿಂ ಬಾಂಧವರು ಕಳಮೇಣದ ಬತ್ತಿ ಹಿಡಿದು ವೀರ ಯೋಧರಿಗೆ ನಮನ ಸಲ್ಲಿಸಿದ್ರು. ನಂತರ ಚೆನ್ನಮ್ಮ ವೃತ್ತದಿಂದ ಅಶೋಕ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯಲ್ಲಿ ಹಿಂದೂಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರ್ಯಾಲಿಯು ಚೆನ್ನಮ್ಮ ವೃತ್ತದಿಂದ ಶುರುವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ಅಶೋಕ ವೃತ್ತಕ್ಕೆ ಅಂತ್ಯಗೊಂಡಿತು. ರ್ಯಾಲಿಯಲ್ಲಿ ಬೆಳಗಾವಿಯಲ್ಲ ಎಲ್ಲ ಮುಸ್ಲಿಂ ಸಂಘಟನೆಗಳ ನೂರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿ ಶೋಕ ವ್ಯಕ್ತಪಡಿಸಿದ್ರು. ಕುಂದಾನಗರಿಯಲ್ಲಿ ಬೆಳಗಾವಿ ಫೆಡ್ಲರ್ಸ್ ಕ್ಲಬ್ ವತಿಯಿಂದ ಸೈಕಲ್ ಜಾಥಾ ಮಾಡುವುದರ ಮೂಲಕ ಸೈನಿಕರೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ಸಾರಿದರು. ಉಗ್ರ ದಾಳಿ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಬೆಳಗಾಂ ಫೆಡ್ಲರ್ಸ್ ಕ್ಲಬ್ ವತಿಯಿಂದ ಸೈನಿಕರೊಂದಿಗೆ ನಾವಿದ್ದೇವೆ ಎಂದು ಸೈಕಲ್ ಜಾಥಾ ಮಾಡಲಾಯಿತು. ನಗರದ ವಿವಿಧೆಡೆ ರ್ಯಾಲಿ ಮಾಡಿ ಜೈ ಹೋ ಸೈನಿಕ ಎಂದು ಸಂದೇಶ ಸಾರಿದ್ರು. ಈ ಸಂದರ್ಭದಲ್ಲಿ ಬೆಳಗಾಂ ಫೆಡ್ಲರ್ಸ್ ಕ್ಲಬ್ ಸದಸ್ಯ ಡಾಕ್ಟರ್ ಅನಿಲ್ ಮಾತನಾಡಿ, ಸೈನಿಕರ ಮೇಲೆ ಅಟ್ಟಹಾಸ ಮೆರೆದ ಉಗ್ರರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಇಂದು ನಾವು ಸೈಕಲ್ ಜಾಥಾ ಮಾಡುವುದರ ಮೂಲಕ ಸೈನಿಕರಿಗೆ ಬೆಂಬಲ ಸೂಚಿಸಿದ್ದೇವೆ, ಸೈನಿಕರೊಂದಿಗೆ ನಾವಿದ್ದೇವೆ ಎಂದರು. ಪುಲ್ವಾಮಾನಲ್ಲಿ ಆಗಿರೋ ಟೆರರಿಸ್ಟ್ ಅಟ್ಯಾಕಲ್ಲಿ ನಮ್ಮ ವೀರ ಜವಾನರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವ್ರ ಜೊತೆ ಅವರ ಪರಿವಾರ ಜೊತೆ ನಾವೆಲ್ಲರೂ ನಿಂತಿದ್ದೀವಿ ಮತ್ತು ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತು ತೆಗೆದಿದ್ದ ರ್ಯಾಲಿನಲ್ಲಿ ನಾವು ಎಲ್ಲರೂ ಭಾಗಗೊಂಡಿದ್ದೇವೆ ಮತ್ತು ನಮ್ಮ ದೇಶ ಸುರಕ್ಷೆಗಾಗಿ ಇರೋ ಸೈನಿಕರ ಜೊತೆ ನಾವು ಯಾವಾಗಲೂ ಸಜ್ಜಾಗಿ ನಿಂತಿರಲು ತತ್ಪರವಾಗಿದ್ದೀವಿ. ಪುಲ್ವಾಮಾ ದಾಳಿಯಲ್ಲಿ ಸೈನಿಕರನ್ನು ಕಳೆದುಕೊಂಡು ಇಡೀ ಭಾರತವೇ ಶೋಕ ಸಾಗರದಲ್ಲಿ ಮುಳುಗಿರುವ ಸಂದರ್ಭದಲ್ಲಿ ಹೇಳಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯುವತಿಯೊಬ್ಬಳು ಹರಿಬಿಟ್ಟಿದ್ದು ಅವಳನ್ನ ಪೊಲೀಸರು ಶನಿವಾರ ವಶಕ್ಕೆ ಪಡೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ.
ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಡಬಿ ಶಿವಾಪುರ ಗ್ರಾಮದ ಬಂಧಿತ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನದ ಪರವಾಗಿ ಪೋಸ್ಟ್ ಮಾಡಿ ದೇಶದ್ರೋಹ ಎಸಗಿದ ಆರೋಪದಲ್ಲಿ ಮುರುಘಾ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಡೀ ದೇಶವೇ ಪಾಪಿ ಪಾಕಿಸ್ತಾನಕ್ಕೆ ವ್ಯಾಪಕ ವಿರೋಧ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಯ ಶಿಕ್ಷಕಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಪಾಕ್ ಧ್ವಜದೊಂದಿಗೆ ಪಾಕಿಸ್ತಾನ್ ಕಿ ಜೈ ಹೋ ಎಂಬ ಸಂದೇಶ ಪ್ರಕಟಿಸಿ ಪುಂಡಾಟಿಕೆ ಮೆರೆದಿದ್ದಾಳೆ ಎಂದು ಮಾಹಿತಿ ಲಭ್ಯವಾಗಿದೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಈ ಮಹಿಳೆಯ ಮನೆಗೆ ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಪರಿಸ್ಥಿತಿಯನ್ನು ಅರಿತ ಪೊಲೀಸರು ಈ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನಲಾಗಿದೆ. ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಗೆ ವೀರ ಮರಣ ಹೊಂದಿದ ಯೋಧರಿಗೆ ರಬಕವಿ ಬನಹಟ್ಟಿ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ನಾಗರಿಕರು ದೀಪಗಳನ್ನು ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಭಾವನಾತ್ಮಕದಿಂದ ಶ್ರದ್ಧಾಂಜಲಿ ಸಮರ್ಪಿಸಿದರು. ಶ್ರದ್ಧಾಂಜಲಿಯನ್ನು ರಾಮಪುರ ಗ್ರಾಮದ ಶ್ರೀ ನೀಲಕಂಠೇಶ್ವರ ಮಠದಿಂದ ರಾಮ ಮಂದಿರದವರೆಗೆ ಎಲ್ಲ ಸಮುದಾಯದ ಸಂಘಟನೆಗಳ ಜೊತೆಗೂಡಿ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಹಾಗೂ ನಗರಸಭಾ ಸದಸ್ಯರು, ಮುಖಂಡರು, ಮಹಿಳೆಯರು ದೀಪಗಳನ್ನು ಹಿಡಿದು ವೀರ ಮರಣ ಹೊಂದಿದ ಯೋಧರಿಗೆ ನಮನ ಸಲ್ಲಿಸಿ ಉಗ್ರರ ವಿರುದ್ಧವಾಗಿ ಆವೇಶದ ಘೋಷಣೆಗಳನ್ನು ಕೂಗಿದ್ರು. ಉಗ್ರವಾದಿ ಪಾಕಿಸ್ತಾನ ಸಂಘಟಿತ ಮಾಡಿದ ಈ ಘೋರ ಕೃತ್ಯಕ್ಕೆ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಕಲಿಸಬೇಕು. ಆವಾಗಲೇ ವೀರ ಮರಣ ಹೊಂದಿದ ನಮ್ಮ ಯೋಧರ ಆತ್ಮಕ್ಕೆ ಶಾಂತಿ, ದೇಶಕ್ಕೆ ನೆಮ್ಮದಿ ಸಿಗುವುದು. ಇದಕ್ಕೆ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಕೂಡ ಒತ್ತಾಯವನ್ನು ಮಾಡಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಾಸಕ ಸಿದ್ದು ಸವದಿ ಹೇಳಿದರು. ಹೇಳಿ ಉಗ್ರಗಾಮಿಗಳ ನೀತಿಯನ್ನು, ಪಾಪಿ ಪಾಕಿಸ್ತಾನದ ನೀತಿಯನ್ನು ನಾನು ಉಗ್ರ ಶಬ್ದಗಳ ಮುಖಾಂತರ ಖಂಡಿಸ್ತೇನೆ. ಅದಲ್ಲದೇ ಆ ಉಗ್ರಗಾಮಿಗಳನ್ನು, ಅದಲ್ಲದೆ ಪಾಪಿ ಪಾಕಿಸ್ತಾನವನ್ನು ಈ ದೇಶದ ಈ ಜಗತ್ತಿನ ನಕಾಶೆಯಿಂದ ಸರ್ವನಾಶ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಒತ್ತಾಯವನ್ನು ಈ ಶ್ರದ್ಧಾಂಜಲಿ ಸಭೆಯ ಮುಖಾಂತರ ಈ ದೇಶದ ಪ್ರಧಾನಿ ಮತ್ತು ನಮ್ಮ ಕಮಾಂಡರ್, ಮಿಲಿಟರಿ ಕಮಾಂಡರ್ಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಸೈನಿಕರ ಸಾವಿಗೆ ಕಾರಣೀಭೂತರಾಗಿರ್ತಕ್ಕಂಥವರು ಈ ಜಗತ್ತಿನ ಭೂಪಟದ ಮೇಲೆ ಉಳಿಬಾರ್ದು. ಆ ರೀತಿ ಕ್ರಮ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಸೈನಿಕಕ್ಕೆ, ನಮ್ಮ ಸರ್ಕಾರಕ್ಕದ. ಇವತ್ತಿನ ದಿವಸದೊಳಗೆ ಆ ನಿರ್ಣಯವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಭೆಯ ಮುಖಾಂತರ ನಾನು ಮಾಡಬಯಸ್ತೇನೆ. ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಛಾಯಾಚಿತ್ರ ಸಮೂಹ ಸಂಘದ ವತಿಯಿಂದ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಪುಲ್ವಾಮಾ ಉಗ್ರರ ದಾಳಿಯಲ್ಲಿ 40 ಹೆಚ್ಚು ಯೋಧರು ವೀರ ಮರಣವನ್ನು ಹೊಂದಿದ್ದು ಆ ಎಲ್ಲ ಯೋಧರ ಕುಟುಂಬಗಳಿಗೆ ನಾವು ನೀವು ಎಲ್ಲರೂ ಕೂಡಿ ಶಕ್ತಿ ತುಂಬುವಂತ ಕೆಲಸ ಮಾಡೋಣ ಎಂದು ಛಾಯಾಚಿತ್ರ ಸಮೂಹ ಸಂಘದ ಅಧ್ಯಕ್ಷ ನಾಮದೇವ್ ಪಾನಿಬಾತೆ ಹೇಳಿದ್ರು. ಇದಕ್ಕೆ ಪ್ರತ್ಯುತ್ತರವಾದ ಉತ್ತರವನ್ನು ಆದಷ್ಟು ಬೇಗನೆ ಹೇಳಬೇಕು. ಈ ವಿಷಯದಲ್ಲಿ ಎಲ್ಲ ರಾಜಕೀಯ ನಾಯಕರು ಪಕ್ಷಭೇದ ಮರೆತು ದೇಶದ ಒಳತಿಗಾಗಿ ಮುಂದೆ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕೆಂಬುದರ ತೀರ್ಮಾನ ಮಾಡಬೇಕು ಮತ್ತು ಎಲ್ಲ ಯೋಧರ ಕುಟುಂಬಗಳಿಗೆ ಸರ್ಕಾರವು ಉದ್ಯೋಗವನ್ನು ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಸಂಘದ ಹಿರಿಯರಾದ ಮುನಿಸ್ವಾಮಿ ದೇವಾಂಗ ಮಠ, ಸಂಗಮೇಶ್ ಬದಾಮಿ, ಶರಣು ನೀಲಿ, ರಮೇಶ್ ಸಣ್ಣೂರ್, ಸಂಗಮೇಶ್ ಕತ್ತಿ, ಪರಶುರಾಮ್ ಎಂಗಾಲಿ, ನಾಗರಾಜ್ ನಗರಿ, ಶ್ರೀನಿವಾಸ್, ಬಸವರಾಜ್ ಮತ್ತಿತರರು ಇದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರುತ್ತೆ. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು.
ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚು ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಮುಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಅಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಜ್ಯೋತಿಷ್ಯಾಲಯ ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755057. ಶ್ರೀ ಸಾಯಿ ಸಿಗಂಧೂರೇಶ್ವರಿ ದೇವಿ ಜ್ಯೋತಿಷ್ಯ ಫಲ.
ಪಂಡಿತ್ ಓಮನ್ ರಾವ್ ಮೋಡಿ ವಂಶಸ್ಥರು, ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು, ಕೊಳ್ಳೆಗಾಲದ ನಂಬರ್ ಒನ್ ಪ್ರಸಿದ್ಧ ವಂಶ ಪಾರಂಪರ್ಯ ಜ್ಯೋತಿಷ್ಯ ಸಾಧಕರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಸಾಲ ಬಾಧೆ, ಕಾರ್ಯದಲ್ಲಿ ವಿಘ್ನ, ವಿವಾಹದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಸಂತಾನ ಫಲ, ಆರೋಗ್ಯ, ಶತ್ರು ಕಾಟ, ಇಷ್ಟಾರ್ಥ ಸಿದ್ಧಿ ಹಾಗೂ ದುಃಖ ಧನ ದಾರಿದ್ರ್ಯದಂತಹ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಶ್ರೀ ಭಗವತಿ ಭದ್ರಕಾಳಿ ದೇವಿಯ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಹಾಪೂಜಾ ಶಕ್ತಿಗಳಿಂದ ಅತಿ ಶೀಘ್ರದಲ್ಲಿ ಶೇಕಡ 100% ಗ್ಯಾರಂಟಿ ಪರಿಹಾರ ಸೂಚಿಸುತ್ತಾರೆ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ಫೋನಿನ ಮೂಲಕ ವಿಶೇಷ ಪರಿಹಾರ. ಮೊಬೈಲ್ ಸಂಖ್ಯೆ 9663602756. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಶ್ರೀ ಜಗದ್ಗುರು ಅಣ್ಣದಾನೇಶ್ವರ ಮಹಾಸ್ವಾಮೀಜಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ದೇವಸ್ಥಾನ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ. ಜಗದ್ಗುರು ಅಣ್ಣದಾನೇಶ್ವರ ಮಹಾಸ್ವಾಮೀಜಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು. ಇನ್ನಿತರ ಕೃಷಿ ಉತ್ಸವ ಪ್ರದರ್ಶನ ಮಾಡುವುದರ ಮುಖಾಂತರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ನಾಯಕರು, ಮಹಾಸ್ವಾಮೀಜಿಗಳು ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನವನ್ನು ಮಾಡಲಾಗುವುದು ಹಾಗೂ ಸುಮಾರು 10,000 ಹೆಚ್ಚು ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಶ್ರೀ ಜಗದ್ಗುರು ಅಣ್ಣದಾನೇಶ್ವರ ಮಹಾಸಂಸ್ಥಾನದ ಮಠದ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮ ರಾಜಕಾರಣಿಗಳು, ಮಹಾನ್ ಮಹಾನ್ ವ್ಯಕ್ತಿಗಳು ಇಲ್ಲಿ ಆಗಮಿಸಿ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿಕೊಂಡು ಬರ್ತಾ ಇದೆ. ಈ ವರ್ಷ ಸುಮಾರು 32 ಸಾಮೂಹಿಕ ವಿವಾಹಗಳನ್ನು ಈ ಶ್ರೀಮಠದಿಂದ ನಡೆಸಿಕೊಡಲಾಗ್ತಾಯಿದೆ. ಆ ಎಲ್ಲ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಕ್ಕಂಥವರಿಗೆ, ವಧುವರರಿಗೆ ಶ್ರೀಮಠದಿಂದ ತಾಳಿ ಭಾಗ್ಯ, ತಾಳಿ, ಬಟ್ಟೆ ಮತ್ತು ಬಾಸಿಂಗ, ಕಾಲುಂಗ್ರ, ಹೀಗೆಲ್ಲ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಈ ಸಾಮಾನುಗಳನ್ನು ಶ್ರೀಮಠದಿಂದಲೇ ಅವರಿಗೆ ಕೊಡಮಾಡಲಾಗ್ತಾ ಇದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಕಳಸಾ ಬಂಡೂರಿ ಮಹದಾಯಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು. ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಕಳಸಾ ಬಂಡೂರಿ ಮಹದಾಯಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಕೆಎಲ್ ಮಂಜುನಾಥ್, ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಮಾತನಾಡಿ, ಹೋರಾಟದ ರೀತಿ ರೂಪರೇಷೆಗಳನ್ನು ಬದಲಾಯಿಸಬೇಕೆಂದು, ರೈತರು ಸ್ವಾವಲಂಬಿಯಾಗಿ ಹೇಗೆ ಜೀವಿಸಬೇಕೆಂದು ತಿಳುವಳಿಕೆ ನೀಡಿದರು ಮತ್ತು ರೈತರ ಪರವಾಗಿ ಯಾವುದೇ ಕೆಲಸವನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನರಗುಂದ ಬೈರನಹಟ್ಟಿ ಅವರಾದಿ ತೋಂಟದಾರ್ಯ ಮಠದ ಶ್ರೀಗಳು, ಮೌಲ್ವಿಗಳು, ಧಾರ್ಮಿಕ ಮುಖಂಡರು, ವಕೀಲರು, ರೈತ ಹೋರಾಟಗಾರರು, ರೈತ ಮಹಿಳಾ ಹೋರಾಟಗಾರ್ತಿಯರು ಹಾಗೂ ನರಗುಂದ ಮತ್ತು ನವಲ್ಗುಂದದ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಉಪಸ್ಥಿತರಿದ್ದರು. ಅಥಣಿಯಲ್ಲಿ ವಿವಿಧ ಸಂಘಟನೆಗಳಿಂದ ಸೈನಿಕರಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಥಣಿಯಲ್ಲಿ ವಿವಿಧ ಸಂಘಟನೆಗಳಿಂದ ಸೈನಿಕರಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಜೆಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅರವಿಂದ್ ರಾವ್ ದೇಶಪಾಂಡೆ ಮಾತನಾಡುತ್ತಾ, ಸೈನಿಕರಿಗಾಗಿ ಹೃದಯ ಮಿಡಿಯುತ್ತಿದೆ. ನಾವೆಲ್ಲರೂ ನೈತಿಕವಾಗಿ ಇಂದು ಸೈನಿಕರ ಜೊತೆಗಿರಬೇಕಾದ ಅಗತ್ಯವಿದೆ. ನೊಂದವರ ಕುಟುಂಬಗಳಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬುವ ಅಗತ್ಯವಿದೆ. ವೀರ ಯೋಧರ ತ್ಯಾಗವನ್ನು ದೇಶವೆಂದು ಮರೆಯುವುದಿಲ್ಲ. ಇದಕ್ಕೆ ಪಾಕಿಸ್ತಾನದ ನೀಚತನಕ್ಕೆ ಸೂಕ್ತ ಪ್ರತೀಕಾರವನ್ನು ದೇಶ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಇದರಲ್ಲಿ ಯಾವುದೇ ಪಕ್ಷ ಜಾತಿ ಧರ್ಮವನ್ನದೆ ಎಲ್ಲರೂ ಒಗ್ಗೂಡಬೇಕಾದ ಅಗತ್ಯವಿದೆ. ಸರ್ಕಾರ ಯಾವುದೇ ಇರಲಿ, ಪ್ರಸ್ತುತ ವಿರೋಧ ಪಕ್ಷಗಳು ಸಹಿತ ಇಂದು ಸರ್ಕಾರಕ್ಕೆ ಒಕ್ಕೋರಿನಿಂದ ತಮ್ಮ ಬೆಂಬಲ ಸೂಚಿಸಿದ್ದು ದೇಶವೇ ಒಗ್ಗಟ್ಟಾಗಿದೆ ಎಂಬುದಕ್ಕೆ ದ್ಯೋತಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೂಡಲೇ ಯುದ್ಧವಾದರೂ ಚಿಂತೆ ಇಲ್ಲ, ಬಿಡಿಸಿಕೊಳ್ಳುವ ಉಗ್ರರನ್ನು ಸದೇ ಪಡೆಯುವ ಪ್ರಯತ್ನ ಮಾಡಲೇಬೇಕು ಎಂದು ಆಗ್ರಹಿಸಿದರು. ಅವರ ಪತ್ನಿಯವರು ವಿಧವೆಯರಾದರು, ಅವರ ಮಕ್ಕಳು ಅನಾಥರಾದರು. ಈ ರೀತಿ ನಮಗೋಸ್ಕರ ಪ್ರಾಣಾರ್ಪಣೆ ಮಾಡಿದಂಥ ಸೈನಿಕರಿಗೋಸ್ಕರ ನಮ್ಮ ಹೃದಯ ಮಿಡಿಬೇಕು. ಆ ದೃಷ್ಟಿಯಿಂದ ಇವತ್ತೊಂದು ದೊಡ್ಡ ಮೆರವಣಿಗೆ ಮಾಡಿ ಅವರ ಬೆಂಬಲಕ್ಕೆ ನಾವು ಇದ್ದೀವಿ. ಸೈನ್ಯ ಅಲ್ಲಿ ಹೋರಾಟ ಮಾಡ್ತು ಅಂದರೆ ಇಡೀ ದೇಶ ಅವ್ರ ಬೆಂಬಲಕ್ಕಿದೆ ಅಂದರೆ ಆ ಒಂದು ಮಾರಲ್ ಸಪೋರ್ಟ್ ಅವ್ರಿಗಿರುತ್ತೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಯಾವುದೇ ಇರಲಿ, ಇವತ್ತು ಇಡೀ ದೇಶ ಒಂದಾಗಿ ನಿಂತು ಸೈನಿಕರ ಹಿಂದೆ ನಿಲ್ಲುವಂಥ ಅವಶ್ಯಕತೆ ಇದೆ. ಒಂದು ಸಂತೋಷದ ಸಂಗತಿ, ಇವತ್ತು ವಿರೋಧ ಪಕ್ಷದವರೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಇದು ಇಡೀ ದೇಶ ಒಂದಾಗಿ ನಿಂತದಕ್ಕೊಂದು ದ್ಯೋತಕ.
ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಆಗಮಿಸಿದ ಜಿಲ್ಲಾಧಿಕಾರಿ ಬೊಮ್ಮನಹಳ್ಳಿ ಅವರು ಪಾಲ್ಗೊಂಡು ಹಲವಾರು ಸೈನಿಕರು ಮೃತವಾಗಿರುವುದು ಖೇದದ ಸಂಗತಿಯ. ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ, ಬರುವ ದಿನಮಾನಗಳಲ್ಲಿ ಉಗ್ರರಿಗೆ ಉಳಿಗಾಲವಿಲ್ಲ ಎಂದು ಹೇಳಿದರು. ಮೇಲದ ಬತ್ತಿಯೊಂದಿಗೆ ಗಚ್ಚಿನ ಮಠದಿಂದ ಆರಂಭವಾದ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಂದು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮಾತನಾಡಿದರು. ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಾವಿಪ ಅಧ್ಯಕ್ಷೆ ಪ್ರಿಯವಂದ ನೆಪ್ನವರ್, ಉಮೇಶ್ ರಾವ ಬಂಡೋಡ್ಕರ್, ಅಥಣಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಾದೇವ ಮಡಿವಾಳ್, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ವೀರಮರಣವನ್ನಪ್ಪಿದ ಸಿಆರ್ಪಿಎಫ್ ಯೋಧರಿಗೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಅಥಣಿ ಪಟ್ಟಣದ ಧರ್ಮಗುರುಗಳು ಮತ್ತು ಯುವಕರು ಸೇರಿದಂತೆ 200ಕ್ಕೂ ಹೆಚ್ಚು ಜನರು ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಎಂಎನ್ ಬಳಿಗಾರ್ ಅವರಿಗೆ ಮನವಿ ಸಲ್ಲಿಸಿದರು. ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಯಾವುದೇ ಧರ್ಮ ಹಿಂಸೆಯನ್ನು ಪ್ರಚೋದಿಸಿದ ಯಾರೇ ಆಗಲಿ ಅದು ಪಾಕಿಸ್ತಾನವೇ ಆದರೂ ಶಿಸ್ತು ಕ್ರಮ ಜರುಗಿಸಿ ದೇಶದ ವಿಷಯದಲ್ಲಿ ಧರ್ಮ ಜಾತಿ ಹೊರತುಪಡಿಸಿ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಧರ್ಮಗುರುಗಳು ಮತ್ತು ಸಮುದಾಯದ ಮುಖಂಡರು ಹೇಳಿದರು. ಈ ವೇಳೆ ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್, ಅಯಾಜ್ ಮಾಸ್ಟರ್, ಅಸ್ಲಂ ನಲಾಂಬದ್, ಶಬ್ಬೀರ್ ಸಾದ್ ಬಚ್ಚೆ, ಉಸ್ಮಾನ್ ಮುಲ್ಲಾ, ಜುಬೈರ್ ಶೇಖ್, ರಫೀಕ್ ಶೇಖ್, ರಫೀಕ್ ಬಿಜಾಪುರೆ, ರೌಬ್ ಮುಲ್ಲಾ, ತೌಶಿಬ್ ಮುಲ್ಲಾ, ಬಂದೇರ್ವಾಜ್ ನದಾಫ್, ಜಾಫರ್ ನದಾಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ನಡೆದ ಪಾಕಿಸ್ತಾನದ ಕ್ರೂರ ಕೆಲಸವನ್ನು ಖಂಡಿಸಿ ವಿಜಯಪುರ ನಗರದ ಜಾಮಿಯಾ ಔರಂಗಜೇಬ್ನ ಸೋಷಿಯಲ್ ಗ್ರೂಪ್ ಇವರ ವತಿಯಿಂದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಹಾಗೂ ಪಾಕಿಸ್ತಾನದ ಪ್ರತಿಕೃತಿ ದಹನ ಮಾಡಲಾಯಿತು. ಸೋಷಿಯಲ್ ಗ್ರೂಪ್ ಇವರ ವತಿಯಿಂದ ನಿನ್ನೆ ರಾತ್ರಿ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಹಾಗೂ ಪಾಕಿಸ್ತಾನದ ಪ್ರತಿಕೃತಿ ದಹನ ಮಾಡಲಾಯಿತು. ಹಿಂದೂಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಕೂಗು ಕೇಳಿಬಂತು. ನಂತರ ಮುಸ್ಲಿಂ ಲೀಗ್ನ ಅಧ್ಯಕ್ಷರಾದ ಶಿರಾಜ್ ಜಮ್ಖಂಡಿ ಮಾತನಾಡಿ, ಪಾಕಿಸ್ತಾನದ ಈ ಅವಹೇಳನ ಕೃತ್ಯವನ್ನು ಖಂಡಿಸುತ್ತೇವೆ. ಒಂದು ಕೃತ್ಯದಿಂದ ಎಷ್ಟೋ ಕುಟುಂಬಗಳು ಅನಾಥವಾಗಿವೆ. ಇದಕ್ಕೆ ಪ್ರತ್ಯುತ್ತರ ನೀಡಲು ನಮ್ಮ ಭಾರತೀಯ ಸೈನ್ಯ ಸಿದ್ಧರಾಗಬೇಕು. ನಮ್ಮ ಭಾರತೀಯ ಮುಸ್ಲಿಂ ಸಮಾಜ ಹಾಗೂ ನಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆಗಿದ್ದೇವೆ ಎಂದು ಭಾವುಕರಾಗಿ ಅವರು ಮಾತನಾಡಿದರು. ಪಾಕಿಸ್ತಾನದ ಪ್ರತಿಕೃತಿ ದಹನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪಾಕಿಸ್ತಾನಿಯರೇ, ನಿಮಗೆ ನಿಜವಾಗಿಯೂ ತಾಕತ್ತಿದ್ರೆ ನೇರವಾಗಿ ನಮ್ಮ ಸೈನ್ಯವನ್ನು ಎದುರಿಸಿ. ಇಂತಹ ಕೃತ್ಯ ಮಾಡಿದರೆ ನಿಮಗೆ ಏನು ಲಾಭ? ಇದಕ್ಕೆ ಪ್ರತ್ಯುತ್ತರ ನೀಡಲು ನಾವು ಭಾರತೀಯ ಮುಸ್ಲಿಮರು ತಯಾರಿದ್ದೇವೆ ಎಂದು ಈ ಮೂಲಕ ಪಾಕಿಸ್ತಾನಕ್ಕೆ ಕಟುವಾದ ಎಚ್ಚರಿಕೆ ನೀಡಿದರು. ಆಜ್ ಹಮ್ ಪಾಕಿಸ್ತಾನ್ ಕೋ ಚೇತಾವನಿ ದೇತೆ ಹೈ, ಯೇ ಶತ್ರು ಕೈಸೇ ಭೂಲ್ ಗಯಾ ಹೈ ರಾಣಾ ಕೆ ರಣವೀರೋಂ ಕೋ, ಶತ್ರು ಕೈಸೆ ಭೂಲ್ ಗಯಾ ಹೈ ರಾಣಾ ಕೆ ರಣವೀರೋಂ ಕೋ, ಚೇತಕ್ ಕಿ ಟಾಪೂ ಕೋ ಭೂಲಾ ಸಾಂಗಾ ಕಿ ಶಮಶೀರೋಂ ಕೋ, ಅಸ್ಸಿ ಘಾವ್ ಲಿಯೇ ಹಮ್ ತನ್ ಪರ್ ಯುದ್ಧ ರಚಾಯಾ ಕರ್ತೇ ಹೈ, ಅಪನೇ ಶೀಶ್ ಕಟಾಕರ್ ಕಶ್ಮೀರ್ ಬಚಾಯಾ ಕರ್ತೇ ಹೈ, ಹಮ್ ಅಪನೇ ಶೀಶ್ ಕಟಾಕರ್ ಕಶ್ಮೀರ್ ಬಚಾನೇ ವಾಲೇ ಲೋಗ್ ಹೈ. ಆಜ್ ಹಮ್ ಪೂರೆ ಜೋಶ್ ಕೆ ಸಾಥ್ ಕಹತೇ ಹೈ ಕಿ ಪಾಕಿಸ್ತಾನ್ ಕಾ ಮುಕಾಬಿಲಾ ಕರ್ನೇ ಕೆ ಲಿಯೇ ಹಮ್ ಹಿಂದೂಸ್ತಾನ್ ಕಾ ಏಕ್ ಏಕ್ ಮುಸಲ್ಮಾನ್ ತಯಾರ್ ಹೈ. ಪಾಕಿಸ್ತಾನ್ ಕೋ ಇಸ್ ಬಾತ್ ಕಾ ಪತಾ ಹೋನಾ ಚಾಹಿಯೇ, ಹಮ್ ಅಗರ್ ಹಿಂದೂಸ್ತಾನ್ ಸೇ ಹಿಂದೂಸ್ತಾನ್ ಕೆ ಮುಸಲ್ಮಾನ್ ಭಾಗ ಕೆ ತುಮಾರಿ ತರಫ ಆಯ್ತು, ತುಮಾರಿ ಪೂರಿ ಕಿ ಪೂರಿ ಪೂರಿ ಕಿ ಪೂರಿ ಸೈನ್ಯ ಖತಮ್ ಹೋ ಜಾಯೇಗಿ. ಹಮಾರೇ ಹಿಂದೂಸ್ತಾನ್ ಕೆ ನೌಜವಾನೋ ಕೋ, ಹಮಾರೇ ಹಿಂದೂಸ್ತಾನ್ ಕಿ ಆರ್ಮಿ ಕೋ ಛೇಡನೇ ಕಾ ಪ್ರಯಾಸ ನಾ ಕರೇ. ಪಾಕಿಸ್ತಾನ್ ಕೋ ಸೀಧಿ ಸೀಧಿ ಚೇತಾವನಿ ದಿ ಜಾ ರಹೀ ಹೈ ಹಿಂದೂಸ್ತಾನ್ ಕೆ ಮುಸಲ್ಮಾನೋ ಕೆ ದ್ವಾರಾ, ಔರ್ ಖಾಸ್ ಕರ್ ಯಹಾಂ ಜಾಮಿಯಾ ಮಸ್ಜಿದ್ ಕೆ ಮುಸಲ್ಮಾನೋ ಕಿ ಯೇ ಜೋಶ್ ಸೇ ಕಹತೇ ಹೈ ಕಿ ಕಿಸಿ ಭೀ ಸೂರತ್ ಮೇ ಹಿಂದೂಸ್ತಾನ್ ಕೆ ಖಿಲಾಫ್ ಅಗರ್ ನಜರ್ ಉಠಾ ಕೆ ಭೀ ಪಾಕಿಸ್ತಾನ್ ದೇಖಾ ಯಾ ಕೋಯಿ ಮುಲ್ಕ್ ಹಮಾರೇ ತರಫ್ ದೇಖಾ ತೋ ಹಮ್ ಕಭಿ ಛೋಡ್ನೇ ವಾಲೇ ನಹೀ, ಯಹಾಂ ಕಾ ಏಕ್ ಏಕ್ ನೌಜವಾನ್ ದೇಶ್ ಕೆ ಲಿಯೇ ಕಟ್ನೇ ಕೆ ಲಿಯೇ ತಯಾರ್ ಹೈ. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಕಾಂಗ್ರೆಸ್ನ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಮನಿ ಹಾಗೂ ಬೆಂಬಲಿಗರು ಸೇರಿ ಉಗ್ರರ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ವೀರ ಮರಣ ಹೊಂದಿದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ರಾಮಕೃಷ್ಣ ದೊಡ್ಮನಿಯವರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಸೈನಿಕರ ಹತ್ಯೆಯನ್ನು ಖಂಡಿಸಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಮೇಟಿ, ರಾಮು ಕಲಾಲ್, ಎಂಜಿ ವಡ್ಡಟ್ಟಿ, ಸಂತೋಷ್ ಹಿರೇಮನಿ, ಶಿವು ಗುಗ್ರಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.